ಎಸ್, ಖ್ಯಾತ ನಟಿ ನಿರೂಪಕಿ ಅಪರ್ಣ ಅವರು ಈಗ ನಮ್ಮೊಂದಿಗಿಲ್ಲ. ಈಗ ಭೌತಿಕವಾಗಿ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ನೆನಪುಗಳು ಮಾತ್ರ ಶಾಶ್ವತ. ಅವರನ್ನು ಸಾಕಷ್ಟು ಹತ್ತಿರದಿಂದ ಬಲ್ಲಂಥವರು, ಕೇವಲ ವೃತ್ತಿ ಜೀವನ ಅಷ್ಟೇ ಅಲ್ಲ, ವೈಯಕ್ತಿಕ ಜೀವನದಲ್ಲೂ ಕೂಡ ಅವರನ್ನು ಚೆನ್ನಾಗಿ ಬಲ್ಲಂತಹ ಹಿರಿಯ ನಟಿ ಪದ್ಮಜಾ ರಾವ್ ಅವರಿದ್ದಾರೆ. ಅವರನ್ನೇ ಮಾತಾಡ್ಸೋಣ. ಮ್ಯಾಮ್ ನಮಸ್ತೆ. ಈ ಒಂದು ಸಂದರ್ಭದಲ್ಲಿ ಅಂದರೆ ಅಪರ್ಣ ಅವರ ಅಗಲಿಕೆ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಏನು ಹೇಳೋದು, ತುಂಬ ಬೇಜಾರಾಗ್ತಿದೆ, ತುಂಬ ಅಳು ಬರ್ತಿದೆ. ನಾವಿಬ್ಬರು ತುಂಬ ಫ್ರೆಂಡ್ಸ್, ಅವಳು ಆತ್ಮಕ್ಕೆ ಶಾಂತಿ ಸಿಗಲಿ, ಇದೆಲ್ಲ ಹೇಳೋಕ್ಕೆ ನನಗೆ ಇಲ್ಲಿಂದ ಅನ್ನಿಸ್ತಾನೇ ಇಲ್ಲ. ಅದನ್ನೆಲ್ಲ ಹೇಳಬೇಕು ಅಂತ ತುಂಬ ಅದು ನಾಟಕೀಯ ಅನಿಸ್ಬಿಡುತ್ತೆ ನನಗೆ ಅದನ್ನು ಹೇಳ್ತಾ ಹೋದರೆ. ನೆನ್ನೆ ನಿಜ ಹೇಳಬೇಕಂದ್ರೆ ನೆನ್ನೆ ರಾತ್ರಿ ನ್ಯೂಸ್ ಗೊತ್ತಾದಾಗ ನನಗೆ ಅಳುವೂ ಬರಲಿಲ್ಲ, ಬೇಜಾರು ಆಗಲಿಲ್ಲ. ಅಂದರೆ ಇಟ್ ವಾಸ್ ಸೋ ಶಾಕಿಂಗ್. ನಮ್ಮ ಅಪ್ಪು ಹೋಗ್ಬಿಟ್ಲ, ಆ್ಯಂಡ್ ನಮ್ಮ ಆ ಅಪ್ಪು ಪುನೀತ್ ಅವ್ರು ಹೋದಾಗ್ಲೂ ಅಷ್ಟೇ, ತಕ್ಷಣ ನಂಬಕ್ಕೆ ಆಗ್ತಿರ್ಲಿಲ್ಲ. ಅವ್ರಿಗೆ ಫೋನ್ ಮಾಡು, ಇವ್ರಿಗೆ ಫೋನ್, ಪ್ಯಾನಿಕ್ಕು. ಅಲ್ಲಿ ಫೋನ್ ಮಾಡಿ, ಇಲ್ಲಿ ಹೌದಾ, ನಿಜನಾ ನಿಜನಾ ಅಥವಾ ಇನ್ನ ಸೀರಿಯಸ್ಸಾ ಅಥವಾ ಇನ್ನ ಇದ ಅಂತ. ಸೇಮ್ ನನಗೆ ಇವಳಿಗೂ ಹಂಗೆ ಅನ್ನಿಸ್ತು. ಅಪರ್ಣನ ಅದು ಹೆಂಗೆ ಹೋಗ್ಬಿಡಕ್ಕಾಗತ್ತೆ, ಅಲ್ಲ ಅದು ಹೆಂಗೆ ಸಾಧ್ಯ ಅಂತ. ಬಟ್ ಐ ಡೋಂಟ್ ನೋ, ಈ ರಿಯಾಲಿಟಿ ಅನ್ನೋದು ಇಲ್ಲಿ ಬಂದು ಅವಳನ್ನು ನೋಡಿದ ಮೇಲೆ ನನಗೆ ಅಯ್ಯೋ ಹೌದು ಹೋಗೇ ಬಿಟ್ಲಿವಳು ಅಂತ ಅನ್ನಿಸ್ತು. ಒಂಥರ ಆವಾಗ ದುಃಖ ಆಯಿತು. ದುಃಖ ಈಗ ಕೊನೆಯದಾಗಿ ತಾವು ಅವರನ್ನ ನೋಡಿದ್ದು ಯಾವಾಗ ಅಂದ್ರೆ, ಅವರ ಅನಾರೋಗ್ಯದ ಸಂದರ್ಭದಲ್ಲಿ ಬಂದು ಭೇಟಿಯಾಗಿದ್ರ, ಅವರನ್ನ ಮಾತ್ರ ಹೋಗಿದ್ರ? ಇಲ್ಲ, ಈ ವಿಷಯದಲ್ಲಿ ಅವಳು ಮಹಾ ಇದು ಮೋಸ ಮಾಡಿಬಿಟ್ಲು ನನ್ನ ಸ್ನೇಹಿತೆಗೆ. ಯಾರ ಹತ್ರನೂ ಹೇಳ್ಕೊಳ್ಳೇ ಇಲ್ಲ ಅವಳು ನಮಗೆ. ಇನ್ಫ್ಯಾಕ್ಟ್ ಅವಳು ಕೂದಲೆಲ್ಲ ಹೋದಾಗ ಇವಳಿಗೇನೋ ಕ್ಯಾನ್ಸರ್ ಆಗಿರ್ಬೋದಾ ಅಂತ ನಮಗೆ ಡೌಟು. ಈಗ ಹೋಗಿ ಕೇಳೋಕ್ಕಾಗತ್ತಾ ನಿನಗದ ಅಂತ, ಯಾಕೆಂದರೆ ಬೇಜಾರಾಗ ಆರೋಗ್ಯವಾಗಿದ್ದರೆ ಇದೇನು ಇವಳು ಹಿಂಗೆ ಕೇಳ್ತಾಳೆ, ಏನ ಚೆನ್ನಾಗೇ ಇದ್ದೀನಿ ಯಾಕೆ ಹಿಂಗೆ ಕೇಳ್ತೀಯ, ಕೂದಲು ಹೇರ್ ಕಟ್ ಮಾಡಿಸ್ಕೊಂಡಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ಇವಳಿಗೆ ಏನೋ ಆಗಿದೆ, ಕೇಳೋಂಗಿಲ್ಲ ಬಿಡೋಂಗಿಲ್ಲ. ಆಮೇಲೆ ಬೇರೆ ನಮ್ಮ ಕಾಮನ್ ಫ್ರೆಂಡ್ಸ್ ಹತ್ರ ಕೇಳಿದ್ರೆ ಯಾರೂ ಹೇಳ್ತಾನೂ ಇರಲಿಲ್ಲ, ಯಾರಿಗೂ ಇವಳು ಹೇಳ್ಕೊಂಡಿರಲಿಲ್ಲ. ಸೊ ಈಗ ಅನ್ಸತ್ತೆ ಎಷ್ಟು ದೊಡ್ಡ ಗುಣ ಅವಳದು ಅಂದರೆ, ನಮಗೆ ಸಿಟ್ಟು ಬಂದಿರ್ಬೋದು ಇವ್ ನನ್ನ ಹತ್ರ ಹೇಳಲಿಲ್ಲ ನಾನೇನು ಕ್ಲೋಸ್ ಅಲ್ವಾ ಅಂತ. ಬಟ್ ಇವತ್ತು ಅನ್ಸತ್ತೆ ಏನು ಹೇಳ್ಕೊಂಡಿದ್ದಿದ್ರೆ ನಾನು ಬಂದು ಸಾಲ್ವ್ ಮಾಡ್ತಿದ್ನ, ಅಥವಾ ಅವಳದನ್ನ ಇದು ಓ ನನಗೆ ಹೇಳ್ದ್ಯಾ ನಡಿ ಇನ್ನಂದೆ. ಇಟ್ಸ್ ಜಸ್ಟ್ ಅ ಫೀಲಿಂಗ್ ಅಷ್ಟೇ, ನನ್ನವಳು ಅಂತ ಅನ್ಕೊಳ್ಳಿಲ್ವಾ, ನಂಗೆ ಹೇಳ್ಕೊಳ್ಳಿಲ್ವಾ ಅಂತ. ಬಟ್ ನಾವೇನು ಎಲ್ಲದಕ್ಕಿಂತ ದೊಡ್ಡ ಇಲ್ಲೂ ಅವಳೇ ಗೆದ್ದಿದ್ದು ಫ್ರೆಂಡ್ಶಿಪ್ಪಲ್ಲಿ. ಬಿಕಾಸ್ ನಿನಗೆ ಹೇಳ್ಕೊಂಡ್ರೆ ನೀನು ನೊಂದ್ಕೋತೀಯ ಅಷ್ಟೇ, ಬಿಟ್ಟರೆ ಇನ್ನೇನು ಆಗಲ್ಲ. ಏನಕ್ಕೆ ನಾವು ಯಾವಾಗಲೂ ನಕ್ಕೊಂಡು ಖುಷಿ ಖುಷಿಯಾಗೇ ಬದುಕಿದವರು, ಕೊನೆ ತನಕ ಖುಷಿಯಾಗಿರು. ಅವಳನ್ನ ನೆನೆಸ್ಕೊಂಡು ಕಣ್ಣೀರು ಹಾಕಿದ್ದು ಇವತ್ತೇ ನಾನು. ಎಸ್ ಮ್ಯಾಮ್, ಇನ್ನು ನಟಿ ಅಪರ್ಣ ಅವರು ನಿರೂಪಕಿಯಾಗಿ ಕೂಡ ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಸಂದರ್ಭದಲ್ಲಿ ಮಹಾ ಗಟ್ಟಿಗಿತ್ತಿಯಾಗಿ ಅಂದರೆ ಈ ಒಂದು ಸಿಚುವೇಶನನ್ನು 2 ವರ್ಷಗಳ ಕಾಲ ಅಂದರೆ ಅವ್ರಿಗೆ ಮೊದಲೇ ತಿಳಿದಿತ್ತು ಈ ರೀತಿ ಆಗುತ್ತೆ ಅನ್ನುವಂಥದ್ದು. ಸೊ 2 ವರ್ಷಗಳ ಟೈಮನ್ನು ಏನು ಡಾಕ್ಟರ್ ಕೊಟ್ಟಿರ್ತಾರೆ ಆ ಸಂದರ್ಭದಲ್ಲೂ ಕೂಡ ಅವರು ಎದೆಗುಂದದೆ ಎಷ್ಟರ ಸಮಯ ಅವ್ರಿಗೆ ಹೊರಗಡೆ ಅಂದರೆ ವೃತ್ತಿ ಜೀವನದಲ್ಲಿ ತಮ್ಮ ಜೀವನವನ್ನು ಮುಡುಪಾಗಿಸಿ ಇಡ್ಬೋದು ಅಷ್ಟರ ಮಟ್ಟಿಗೆ ಇದ್ದರು. ಬಟ್ ಆ ನಂತರದಲ್ಲಿ ಸೈಡ್ ಲೈನ್ ಆದರು. ಆದರೆ ಈಗ ನಿಮಗೆ ಅಂದರೆ ಈ ಒಂದು ಸಂದರ್ಭದಲ್ಲಿ ಅವರು ಫೇಸ್ ಮಾಡಿದಂಥ ಸಿಚುವೇಶನ್ ಇರ್ಬೋದು, ಇದನ್ನು ತಾವು ಎಷ್ಟರ ಮಟ್ಟಿಗೆ ಹತ್ತಿರದಿಂದ ನೋಡಿದ್ರೆ ಅಂದರೆ ಇವರು ಎಷ್ಟರ ಮಟ್ಟಿಗೆ ಸ್ಟ್ರಾಂಗು ಅನ್ನುವಂಥದ್ದು? ಇವಾಗ ಅವಳಿಗೆ ಕಾಯಿಲೆ, ಈ ಒಂದು ದರಿದ್ರ ಕಾಯಿಲೆ ಅದು ಅಂಟ್ಕೋತಲ್ಲ, ಅದಾದಮೇಲೆ ಅವಳು ಹೇಗೆ ಫೇಸ್ ಮಾಡಿದ್ಲು ಅನ್ನೋದು ನನಗೆ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಇಟ್ ಈಸ್ ನಾಟ್ ಸಮಥಿಂಗ್ ನೈಸ್ ಟು ರಿಮೆಂಬರ್. ಅವಳು ಗಟ್ಟಿಗಿತ್ತು ಅನ್ನೋದಕ್ಕೆ ನನಗೆ ಬೇಕಾದಷ್ಟು ಉದಾಹರಣೆ ಇದೆ. ನಾನು ಆವಾಗಲೂ ಅದೇ ಹೇಳಿದೆ, ಮೇಲ್ಗಡೆ ಮುದ್ದಾಗಿರೋ ಒಂದು ನಗು ಅಥವಾ ಒಂದು ಕೋಗಿಲೆ ವಾಯ್ಸಲ್ಲಿ ಮಾತಾಡೋದು, ಒಳಗಡೆ ಮೇಲ್ಗಡೆ ಸಾಫ್ಟು ಬಟ್ ಒಳಗಡೆ ಸೂಪರ್ ಗಟ್ಟಿ ಅವಳು ಅನ್ನೋದು ನನಗೆ ಆ್ಯಸ್ ಅ ಫ್ರೆಂಡ್ ಅಥವಾ ತಂಗಿನೋ ಫ್ರೆಂಡೋ ಏನೋ ನನಗೆ ಗೊತ್ತಿತ್ತು. ಜನರಿಗೆಲ್ಲ ಅವಳು ಬಿಗ್ ಬಾಸ್ಗೆ ಹೋಗಿದ್ದು ಮತ್ತು ಮಜಾ ಟಾಕೀಸಲ್ಲಿ ಆ ಥರದ್ದೊಂದು ಪಾತ್ರ ಮಾಡಿದ್ದು, ಬಿಕಾಸ್ ಶೀಸ್ ಅ ಅವಳೊಂದು ಸೀರಿಯಸ್ ಪರ್ಸ್ನಾಲ್ಟಿ ಅಂತ ಕಂಡು ಬಂದಿದ್ದು. ಅಂದರೆ ದೊಡ್ಡ ದೊಡ್ಡ ಇದರಲ್ಲಿ ಫಂಕ್ಷನ್ಸ್, ಗೌರ್ಮೆಂಟ್ ಫಂಕ್ಷನ್ಸಲ್ಲೆಲ್ಲ ಸೀರಿಯಸ್ ಆಗಿ ಆ್ಯಂಕರಿಂಗ್ ಮಾಡೋ ಅಂಥ ಒಂದು ಪರ್ಸ್ನಾಲ್ಟಿ ಅಂತ ಕಂಡು ಬಂದಿದ್ದು. ಸಡನ್ನಾಗಿ ವರಲಕ್ಷ್ಮಿ ಪಾತ್ರ ಅದು ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ತಿರ್ಲಿಲ್ಲ, ಅದು ಮಾಡಿದ್ಲು, ಬಿಗ್ ಬಾಸ್ಗೆ ಹೋಗಿ ಬಂದ್ಲು. ಈಗ ನಾವೆಲ್ಲ ಒಂದು ಸ್ವಲ್ಪ ಒಂಥರ, ಇವಾಗ ನನಗೆ ಬಿಗ್ ಬಾಸ್ಗೆ ಕರೆದ್ರೆ ನಾನು ಹೋಗ್ಲಾರೆ, ಬಿಕಾಸ್ ಐ ಆಮ್ ನಾಟ್ ಮೇಡ್ ಲೈಕ್ ದಟ್. ಅವಳು ಹಂಗೆ ಅಂದ್ಕೊಂಡ್ರೆ ಹೊಟ್ಟೋದ್ಲು, ಅದು ನನಗೆ ಹೇಳಿರಲಿಲ್ಲ, ಅಲ್ಲಿ ಹೋದ್ಮೇಲೆ ನಂಗೆ ಗೊತ್ತಾಗಿದ್ದು. ಸೊ ಅವಳು ಗಟ್ಟಿಗಿತ್ತು ಅನ್ನೋದು ಅವಳು ಪ್ರೂವ್ ಮಾಡಿದ್ದಾಳೆ.
ಈ ಕಾಯಿಲೆನು ಪ್ರೂವ್ ಮಾಡ್ಬಿಟ್ಲಲ್ಲ. ಎಸ್ ಮ್ಯಾಮ್, ಇನ್ನು ನಿರೂಪಕಿಯಾಗಿ ಹಾಗೆ ನಟಿಯಾಗಿ ಹಾಗೆಯೇ ಆಕಾಶವಾಣಿಯಲ್ಲಿ ಡಿ ಡಿ ಚಂದನದಲ್ಲಿ ಈ ರೀತಿಯಾಗಿ ಸಾಕಷ್ಟು ಏನು ಒಂದು ಸಾಕಷ್ಟು ಬೇರೆ ಬೇರೆ ಏನು ರಂಗಗಳಲ್ಲಿ ಅವರು ತೊಡಗಿಸ್ಕೊಂಡಿದ್ರು. ಸೊ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರು ಯಶಸ್ವಿ ಆದರು. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಒಂದರಲ್ಲಿ ಏನು ಸಕ್ಸಸ್ ಕಾಣೋದೇ ಹೆಚ್ಚು, ಒಂದರಲ್ಲಿ ನಾವು ಇಷ್ಟು ಮಾಡಬೇಕಲ್ಲ ಅನ್ನುವಂಥದ್ದೇ ಜಾಸ್ತಿ. ಬಟ್ ಆ ಒಂದು ವಿಚಾರದ ಬಗ್ಗೆ ನೀವು ಅವರನ್ನು ಹತ್ತಿರದಿಂದ ನೋಡಿರ್ಬೋದು ಅಥವಾ ಅವರನ್ನು ಅಂದರೆ ಸ್ವಲ್ಪ ದೂರದಿಂದ ನೋಡಿದಾಗಲೂ ಕೂಡ ಹೇಗೆ ಅನಿಸುತ್ತೆ ನಿಮಗೆ, ಅಂದರೆ ಮೂರು ಕ್ಷೇತ್ರಗಳಲ್ಲಿ ಅವರು ಸಾಧನೆ ಮಾಡಿರೋ ವಿಚಾರಕ್ಕೆ? ಅವಾಗದೇ ಆ ಕೆಪ್ಯಾಸಿಟಿ ಇತ್ತು, ಆ ಕಾಂಪಿಟೆನ್ಸ್ ಇತ್ತು ಅವಳಿಗೆ, ಅವಳು ಬುದ್ಧಿವಂತೆ ಕೂಡ, ಲ್ಯಾಂಗ್ವೇಜ್ ಹೋಲ್ಡ್ ಇತ್ತು, ಬುದ್ಧಿವಂತೆ. ಆಮೇಲೆ ಈ ಕೆಲವ್ರ ಇವಾಗ ನಾವು ಮ್ಯೂಸಿಕ್ನ ಅವ್ರು ಹೋದ ಮೇಲೂ ಅವ್ರ ಮ್ಯೂಸಿಕ್ಕು ನಮ್ಮ ಅಣ್ಣವ್ರದ್ದು, ಎಸ್ ಪಿ ಅವ್ರದ್ದು ಅಥವಾ ಹಿಂದಿಲಿ ನಮ್ಮ ಲತಾ ಅವ್ರದ್ದು ಎಲ್ಲ ಮ್ಯೂಸಿಕ್ ಇವತ್ತಿಗೂ ಹಿಂಗೆ ಕಿವಿಲಿ ಇರುತ್ತಲ್ಲ. ಇವಳದು ಮಾತುಗಳು, ಆ್ಯಂಕ್ರಿಂಗು, ಅದನ್ನು ಬಿಟ್ಟು ಹೋಗಿದ್ದಾಳು ಇವಳು. ಬರೀ ಮೆಟ್ರೋಲಲ್ಲ, ಮೆಟ್ರೋಲಿ ನಾಳೆ ತೆಗೆದ್ರು ಇನ್ಯಾರ್ದಾರು ಹಾಕಬಹುದು, ಬಟ್ ಅವಳು ವಾಯ್ಸು ಇಲ್ಲಿ ಉಳ್ಕೊಂಬಿಡುತ್ತೆ. ಸೊ ಅವಳಿಗೆ ಆ ಕೆಪ್ಯಾಸಿಟಿ ಇತ್ತು. ಶಿ ವಾಸ್ ಬಾರ್ನ್ ಫಾರ್ ಅನ್ ಆ್ಯಂಕರ್. ಫಸ್ಟ್ ಅವಳ ಆ್ಯಂಕರು ಎಮ್ ಸಿ, ನೆಕ್ಸ್ಟ್ ಅವಳು ಶಿ ಇಸ್ ಅನ್ ಆಕ್ಟ್ರೆಸ್ ನನ್ನ ಪ್ರಕಾರ. ಕನ್ನಡವನ್ನು ಸಾಕಷ್ಟು ಸ್ವಚ್ಛವಾಗಿ ಅದರ ಸುಮಧುರವಾಗಿ ಮಾತನಾಡಬಲ್ಲ ನಿರೂಪಕಿಯಾಗಿದ್ರು. ಆದರೆ ಕೊನೆಯದಾಗಿ ನೀವು ಅವರನ್ನು ಎಷ್ಟರ ಮಟ್ಟಿಗೆ ಅಂದರೆ ಮಿಸ್ ಮಾಡ್ಕೋತೀರಾ ಅಂತಂದರೆ ಈ ಪ್ರಶ್ನೆ ಎಷ್ಟರ ಮಟ್ಟಿಗೆ ಸಂಬಂಧಿಸುವ ಗೊತ್ತಿಲ್ಲ. ಸಾಕಷ್ಟು ಹತ್ತಿರದಿಂದ ಬಲ್ಲವರಾಗಿ, ಯಾಕೆ ಅಂತಂದರೆ ಬರೀ ವೃತ್ತಿ ಜೀವನಕ್ಕೆ ಸೀಮಿತರಾದವರಾಗಿದ್ದರೆ ತಾವು ನಾನು ಈ ಪ್ರಶ್ನೆಯನ್ನು ಕೇಳ್ತಿರಲಿಲ್ಲ. ಸೊ ಎಷ್ಟರ ಮಟ್ಟಿಗೆ ಮಿಸ್ ಮಾಡ್ಕೋತೀರಾ? ನನಗಿನ್ನೂ ಸಿಂಕೆ ಆಗಿಲ್ಲ. ಈಗ ಇಲ್ಲಿ ಬಂದೆ, ನಾನು ಹೇಳಿದ್ನಲ್ಲ ನೆನ್ನೆ ರಾತ್ರಿ ವಿಷಯ ಕೇಳಿದಾಗಲೂ ನಂಗೆ ಅಳುವೇ ಬರಲಿಲ್ಲ. ಇಲ್ಲಿ ಬಂದಾಗ ಎಲ್ಲರೂ ಅಳ್ತಾ ಇದ್ದಿದ್ದು ನೋಡಿ ನನಗೊಂದು 2 hours ಅಯ್ಯೋ ಹೋಗಿಬಿಟ್ಲ ಅವಳು ಅಂತ ಸಿಂಕ್ ಆಗೋಯ್ತು. ಎದುರುಗಡೆ ಅವಳು ಮನೆ ನೋಡಿದೆ, ಆ ಮನೆಗೆ ಎಷ್ಟು ಸಲ ಬಂದಿದ್ದೀನಿ, ಅವಳು ನಮ್ಮ ಮನೆಗೆ ಎಷ್ಟು ಸಲ ಬಂದಿದ್ದಾಳೆ. ಇದು ನನಗೇನು ಅನಿಸುತ್ತೆ ಅಂದರೆ ಈ ನೋವು ನನ್ನಲ್ಲಿ ತುಂಬ ವರ್ಷ ಇರುತ್ತೆ ಅನಿಸುತ್ತೆ, ಯಾಕೆಂದರೆ ಇನ್ನೂ ಸಿಂಕ್ ಆಗಿಲ್ಲ. ಆದಮೇಲೆ ಹೆಂಗಾಗತ್ತೆ ಗೊತ್ತಿಲ್ಲ. ಒಂದೇ ಖುಷಿ ನನಗೇನಪ್ಪ ಅಂದರೆ ನನ್ನ ಅವಳ ಸಂಬಂಧದಲ್ಲಿ ನನಗೆ ಒಳ್ಳೊಳ್ಳೆ ನೆನಪುಗಳೇ ಇರೋದು. ತುಂಬ ಹೊಟ್ಟೆ ಹಿಡ್ಕೊಂಡು ಹುಚ್ಚುಚ್ಚು ಜೋಕ್ಸ್ಗೆ ನೆಲದ ಮೇಲೆ ಒದ್ದಾಡಿ ನಕ್ಕಿರೋದು, ಚೆನ್ನಾಗೆ ಅದು ತಿನ್ನೋದು ಇದು ತಿನ್ನೋದು, ಪಾನಿಪುರಿ ಅದು ಇದು ಬೇಡದೆ ಇರೋದೆಲ್ಲ ತಿನ್ನೋದು, ಎಂಜಾಯ್ ಮಾಡೋದು, ಇದೇ ನೆನಪುಗಳು ನನಗೆ ಜಾಸ್ತಿ ಇದೆ. ಹೋಪ್ ಅದೇ ಉಳಿಲಿಪ್ಪ ನನಗೂ ಅವಳಿಗೂ. ಐ ವಿಲ್ ಮಿಸ್ ಹರ್, ಆಫ್ ಕೋರ್ಸ್ ಐ ವಿಲ್ ಮಿಸ್ ಹರ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಅವರ ನೆನಪು ನಿಮ್ಮ ಜೊತೆ ಹಾಗೆಯೇ ಇರಲಿ ಸದಾ. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇದಿಷ್ಟು ಹಿರಿಯ ನಟಿ ಹಾಗೆಯೇ ಕಿರುತೆರೆಯ ನಿರ್ದೇಶಕಿಯಾದಂತಹ ಪದ್ಮಜಾರಾವ್ ಅವರ ಮಾತು. ಅವರ ಜೊತೆಗಿನ ಸಾಕಷ್ಟು ನೆನಪುಗಳನ್ನು ಅವರು ಮೆಲುಕು ಹಾಕಿದರು. ಹಾಗೆಯೇ ಅವರು ಕೇವಲ ಅಂದರೆ ನಟಿಯಾಗಿ ಅಲ್ಲ, ನಿರೂಪಕಿಯಾಗಿ ಅಲ್ಲ, ಹಾಗೆಯೇ ಒಬ್ಬರು ಅದ್ಭುತವಾದಂತಹ ವ್ಯಕ್ತಿತ್ವ ಉಳ್ಳಂಥವರು ಅನ್ನುವಂಥದ್ದು ಅವರ ಮಾತಿನ ಸಾರಾಂಶವಾಗಿತ್ತು.